ನಾಳೆ ಪ್ರಣತಿ ಸುಮಂತದು ವೆಡ್ಡಿಂಗ್ ಆನಿವರ್ಸರಿ ಇದೆಯಲ್ಲ, ಮನೆ ಸೊಸೆಯಾಗಿ ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ವಿ. ಮನೆಯವರೆಲ್ಲ ಸೇರಿ ನಾಳೆ ಅವರಿಬ್ಬರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದೀವಿ. ಹೌದು, ಛೇ ಎಷ್ಟು ಇಂಪಾರ್ಟೆಂಟ್ ದಿನಾನ ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾಕ ಕೋರ, ನಾಳೆ ನೀವಿಲ್ಲಿ ಇರೋದಿಲ್ವೇನಾ? ಇಲ್ಲ, ನಾಳೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದನ್ನ ಮಿಸ್ ಮಾಡೋದಕ್ಕಾಗೋದಿಲ್ಲ. ನಾಳೆಗೆ ಅವರಿಬ್ರು ಮದುವೆಯಾಗಿ 10 ವರ್ಷ ತುಂಬುತ್ತೆ. ಮನೆ ಸೊಸೆಯಾಗಿ ನೀನೇ ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲಮ್ಮ. ಹೇಗಾದ್ರೂ ಮಾಡಿ ನೀನ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡು, ಆಗ ಪ್ರಣತಿಗೂ ಸುಮಂತಿಗೂ ಖುಷಿ ಆಗುತ್ತೆ. ಹೂವಿ ಇದ್ದಾಳಲ್ಲ, ಅವಳಿದ್ರೆ ನನ್ನ ಅವಶ್ಯಕತೆ ಯಾರಿಗೂ ಇರಲ್ಲ. ಹೂವಿನೇ ಎಲ್ಲ ಮಾಡ್ತಾಳೆ, ಅವಳೇ ನಿಲ್ತಾಳೆ, ಪ್ಲಾನ್ ಮಾಡ್ತಾಳೆ, ಅರೇಂಜ್ ಮಾಡ್ತಾಳೆ. ಮತ್ತೆ ಸುಮಂತ್ ಮತ್ತೆ ಪ್ರಣತಿನೂ ನನಗಿಂತ ಚೆನ್ನಾಗಿ ಹೂವಿನೇ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ಏನೇ ಮಾಡಿದ್ರು ಮನೆಯವ್ರು ಎಲ್ರು ಇಷ್ಟಪಡ್ತಾರೆ ಅಂತ ಅವಳು ಗೊತ್ತು ಅಲ್ವಾ ಹೂವಿ? ಮಾಲಿನಿ, ಅದು ಹಾಗಲ್ಲಮ್ಮ. ಚಿಕ್ಕಿ, ನೀ ಬನ್ನಿ ನನ್ ಜೊತೆ. ಏನಾಯ್ತಮ್ಮ? ಚಿಕ್ಕಿ, ನಾವು ಅವಳನ್ನ ಎಷ್ಟೇ ಕೇಳ್ಕೊಂಡ್ರು ಕೊನೆಗೆ ಬೇಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಅವಳ ಪ್ಲಾನ್ಸ್ನ ಅವಳು ಬದಲಾಯಿಸ್ಕೊಳ್ಳೋದಿಲ್ಲ. ಅವಳನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಏನು ಯೂಸ್ ಇಲ್ಲ. ಕುಟುಂಬ ಅಂದರೆ ಏನು ಅಂತ ಗೊತ್ತಿರೋರ ಹತ್ರ ಮಾತಾಡ್ಬೋದು, ಕನ್ವಿನ್ಸ್ ಮಾಡ್ಬೋದು, ಆದರೆ ಅವಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಎಷ್ಟು ಮಾತಾಡಿದ್ರು ವೇಸ್ಟೇ. ತಪ್ಪು ನಮ್ಮದೇ ಅದ. ಏನು ತಪ್ಪು? ಅಲ್ಲ ಅಕ್ಕೋರ, ನಾಳೆನೇ ಇಟ್ಕೊಂಡು ನಾವು ಇವತ್ತು ಅವ್ರಿಗೆ ಹೇಳಿದ್ರ ನಾವು ಮುಂಚೆನೇ ಹೇಳಬೇಕಾಗಿತ್ತು. ಸ್ವಲ್ಪ ದಿನ ಮುಂಚೆ ಅಂದರೆ ಎಷ್ಟು? 1 ವರ್ಷದ ಮುಂಚೆ ಹೇಳಬೇಕಿತ್ತ? ಅಲ್ಲ ಹೂವಿ, ಅವಳು ನಿನ್ನ ಬಗ್ಗೆ ಅಷ್ಟು ವ್ಯಂಗ್ಯವಾಗಿ ಮಾತಾಡಿದ್ಲು, ಆದರೂ ನೀನು ಅವಳ ಪರವಾಗಿ ಮಾತಾಡ್ತಿದ್ಯಾ ಅಲ್ವಾ? ಹೋಗ್ಲಿ ಬಿಡಮ್ಮ ದೀಪ್ತಿ. ಇದೇ ಕಾರಣಕ್ಕೆ ನನಗೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋದಕ್ಕೆ ಇಷ್ಟ ಆಗಲ್ಲ. ಎಲ್ಲರೂ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ಬೇಕು, ಎಲ್ಲ ವಿಷಯದಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕಂತೆ. ವಾಟ್ ನಾನ್ ಸೆನ್ಸ್! ನಮ್ಗೇನು ಬೇರೆ ಕೆಲಸ ಇರೋದಿಲ್ವಾ? ಅದಕ್ಕೆ ನಾನು ಮುಖಕ್ಕೆ ಹೊಡೆದಂಗೆ ಡೈರೆಕ್ಟ್ ಆಗಿ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಬಂದೆ ಅಕ್ಕ. ನೀನ್ ಹೇಳ್ತಾ ಇರೋದು ಸತ್ಯನೇ. ಮನೆ ತುಂಬಾ ಜನ ಇದ್ರೆ ಜಾತ್ರೆಯಲ್ಲಿ ಸಂಸಾರ ಮಾಡ್ದಂಗಿರುತ್ತೆ. ಅಕ್ಕ, ನಾಳೆ ಬೆಳಗ್ಗೆ ನಾನು ಸೀದಾ ನಿಮ್ ಮನೆಗೆ ಬಂದು ಅಲ್ಲೇ ಇದ್ಬಿಡ್ತೀನಿ. ನನಗೆ ಇವ್ರಗಳ ಮಧ್ಯ ಈ ಕೂಗಾಟ ಕಿರ್ಚಾಟ ನೋಡ್ಕೊಂಡು ಇರೋದಕ್ಕೆ ಆಗ್ತಿಲ್ಲ. ಯಾಕೆಲ್ಲದಕ್ಕೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಸ್ವಲ್ಪ ಕೂಲ್ ಆಗಿರೋ. ಏನ್ ಸೆಲೆಬ್ರೇಷನ್ ಮಾಡ್ತಿದಾರ ಅವರು? ಅದೇ ಅಕ್ಕ, ಆ ಸುಮಂತು ಪ್ರಣತಿ ಇದಾರಲ್ಲ, ಅವ್ರದ್ದೆ 10 ಇಯರ್ ಆನಿವರ್ಸರಿ ಅಂತೆ. ಈ ಸುಮಂತು ಪ್ರಣತಿ ಯಾರು? ಸುಮಂತ್ ಅಂದ್ರೆ ವಾಸುದೇವ್ ಅವರ ಮಗ, ರಾಹುಲ್ ಗಂಡ ಆಗ್ತಾನೆ. ಆ ಚಿಲ್ಡ್ರೆ ಪೆಟ್ಟಿಗೆ ಮೇಲೆ ಕೂತ್ಕೋತಾನಲ್ಲ ಅವನ? ಓ, ಆ ಕಿರಾಣಿ ಅಂಗಡಿಯಲ್ಲಿ ಇರ್ತಾನಲ್ಲ ಅವನ್ ತಾನೆ? ಎಸ್ ಅಕ್ಕ, ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ. ಪರವಾಗಿಲ್ವೇ? ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ನೀವು? ಹ್ಮ್, ತಿಳ್ಕೋಬೇಕಲ್ವಾ, ಇನ್ಮೇಲಿಂದ ಎಲ್ಲಾನು ತಿಳ್ಕೋಬೇಕು. ಆ ಸುಮಂತ್ ನೋಡಿದ್ರೆ ಯಾವ ಹಬ್ಬಕ್ಕೂ ಹರಿದಿನಕ್ಕೂ ಮನೆಯಲ್ಲೇ ಇರೋದಿಲ್ಲ, 3 ಹೊತ್ತು ಅಂಗಡಿನಲ್ಲಿ ವ್ಯಾಪಾರ ಆಡ್ಕೊಂಡೇ ಬಿದ್ದಿರ್ತಾನೆ. ಅವನ್ಗೋಸ್ಕರ ಇವ್ರುಗಳು ಸರ್ಪ್ರೈಸ್ ಕೊಡ್ತಾರಂತೆ, ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೊಂಡಾಡ್ತಿದ್ದಾರೆ. ನೋ, ನೀನ್ ಯೋಚನೆ ಮಾಡ್ತಾ ಇರೋದ್ರಲ್ಲಿ ತಪ್ಪಿದೆ. ನೀನು ಆ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಬೇಕು. ಅಕ್ಕ, ನಾನ್ ಯಾಕೆ ನನ್ನ ಟೈಮ್ನ ಇವ್ರಿಗೋಸ್ಕರ ವೇಸ್ಟ್ ಮಾಡ್ಲಿ? ನಾನ್ ಹೇಳದ್ನ ಪೂರ್ತಿಯಾಗಿ ಕೇಳಿಸ್ಕೋ. ನೀನ್ ಯಾಕೆ ನಿನ್ ಟೈಮ್ನ ಅವ್ರಿಗೋಸ್ಕರ ಕೊಡಬಾರ್ದು? ನೀನು ಆ ಮನೆ ಸೊಸೆ ಹೌದು ತಾನೆ?
ನಾಳೆ ಬೆಳಿಗ್ಗೆ ಪ್ರಣತಿ ಮತ್ತೆ ಆ ಸುಮಂತ್ಗೆ ಸರ್ಪ್ರೈಸ್ ಕೊಡೋದಿರ್ಲಿ, ಇವಾಗ ನೀನೇ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡು. ಏನ್ ಹೇಳ್ತಿದ್ದೀರಾ, ಏನ್ ಸರ್ಪ್ರೈಸ್? ನಾಳೆ ಸೆಲೆಬ್ರೇಷನ್ ಅಲ್ಲಿ ನಾನು ಭಾಗಿ ಆಗ್ತೀನಿ ಅಂತ ಹೋಗಿ ಹೇಳು. ಅಕ್ಕ ಏನಿದು, ಸಡನ್ ಆಗಿ ಅವ್ರ ಪರವಾಗಿ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ನನಗೆ ಯಾಕೋ ಇದಿಷ್ಟ ಆಗ್ತಿಲ್ಲ. ಕೆಲವೊಂದ್ ಕಷ್ಟಗಳನ್ನ ಅನುಭವಿಸಿದ್ರೇನೆ ನಾವ್ ಇಷ್ಟಪಟ್ಟಿದ್ದು ಸಿಗದು. ಯಾಕೆ ಏನು ಅಂತಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನೀನ್ ಹೋಗು. ರಾಹುಲ್ ಸರ, ನಿಶಾಂತ್ ಅಣ್ಣವರು ಏರೋಪ್ಲೇನ್ ಹತ್ತಿದ್ರೇನ್ರ? ಇಷ್ಟೊತ್ತಿಗೆ ಫ್ಲೈಟ್ ಹೊರಟಿರುತ್ತೆ. ಪ್ಲೇಟ್ ಅಲ್ಲ ಸರ್ ಅದು. ಹೂವಿ, ಅದು ಪ್ಲೇಟ್ ಅಲ್ಲ, ಫ್ಲೈಟ್. ಪ್ಲೈ. ಹೂವಿ, ನಿಂಗ್ ಬಟರ್ಫ್ಲೈ ಗೊತ್ತಾ? ಚಿಟ್ಟೆ. ಹ ಹೇಳು. ಬಟರ್ಫ್ಲೈ, ಫ್ಲೈ ಅದು ಗೊತ್ತದ? ಅದು ಬಟರ್ಫ್ಲೈ. ಹೂವಿ, ಪಾಗೋ ಫಾಗೋ ವ್ಯತ್ಯಾಸ ಗೊತ್ತಿಲ್ವಾ ನಿನ್ಗೆ? ಅಲ್ಪ ಪ್ರಾಣ ಮಹಾಪ್ರಾಣ ಎರಡು ಬೇರೆ. ನಾವ್ ಈ ಪ್ರಾಣಕ್ಕೆಲ್ಲ ಹೆದರದಿಲ್ಲ. ಯಾವ ಅಲ್ಪ ಯಾವ ಮಹಾ ಇದ್ಯಾವುದಕ್ಕೂ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಹೂವಿ, ನೀನು ನಿನ್ ಮಾತುಗಳು ಒಳ್ಳೆ ಕಾಮಿಡಿ. ಹೂವಿ, ನಿನ್ ಭಾಷೆನ್ ಬೇಕಾದ್ರೆ ಬದಲಾಯಿಸಬಹುದು, ಆದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಇದೆಯಲ್ಲ, ಅದನ್ನ ದೇವ್ರು ಬಂದ್ರೂ ಬದಲಾಯಿಸಕ್ ಆಗಲ್ಲ. ನಕ್ಕಿದ್ರೆ ನೀವು ಸ್ಯಾನೆ ಚೆನ್ನಾಗಿ ಕಾಣಿಸ್ತೀರ. ಅಯ್ಯ, ಅದ್ಯಾಕೆ ನಿಲ್ಲಿಸ್ಬಿಟ್ರಿ? ನಗ್ಬೇಕು ತಾನೆ? ಒಬ್ಬನೇ ನಗೋದಕ್ಕೆ ಇಷ್ಟ ಇಲ್ಲ ಹೂವಿ. ನಿನ್ನ ನಗ್ಸಿ ನಾನು ನಗ್ಬೇಕು ಅನ್ನೋ ಆಸೆ. ಆದ್ರೆ ಏನ್ ಮಾಡೋದು, ಎಲ್ರೂ ನೀನೇ ನಗ್ಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಅಲ್ವಾ? ನನ್ ಮುಂದೆ ನೀವ್ ಯಾವಾಗ್ಲೂ ನಗ್ತಾನೆ ಇರ್ಬೇಕ್ರ. ನೀನು ನಗ್ತಿರ್ತೀಯ ಅಲ್ವಾ? ಹಾಗಾದ್ರೆ ನನಗೂ ಒಬ್ಬನೇ ನಗ್ಕೊಂಡು ಖುಷಿ ಖುಷಿಯಾಗಿರೋದಕ್ಕೆ ಹಿಂಸೆ ಆಗತ್ತೆ ಹೂವಿ. ನಿಶಾಂತ್ ಅಣ್ಣವರು ಅಲ್ಲಿ ಅಡಿಗೆ ತಿಂಡಿ ಎಲ್ಲ ಅವರೇ ಮಾಡ್ಕೋಬೇಕಾಗುತ್ತೆ ಅಲ್ವೇನ್ರ? ಅದಿಷ್ಟೊತ್ತಿಗೆ ಅವನಿಗೆ ರೂಢಿ ಆಗಿರುತ್ತೆ. ಸರಿ, ನಿಮಗ್ ನಾನು ಊಟಕ್ಕೆ ರೆಡಿ ಮಾಡ್ತೀನಿ, ಬನ್ರ. ಹೂವಿ, ಒಂದು ನಿಮಿಷ. ನಿಶಾಂತ್ ನಿನ್ನ ಹತ್ರ ಏನೋ ಪ್ರಶ್ನೆ ಕೇಳಿದ್ನಂತೆ. ನಿಜವಾಗ್ಲು ನಿನ್ಗೆ ಡಿವೋರ್ಸ್ ಸಿಗೋದು ಓಕೆನಾ? ನೀನ್ ಅದಕ್ಕೆ ಏನು ಉತ್ತರ ಕೊಟ್ಟೆ? ಆಕ್ಚುಲಿ ನಿಶಾಂತ್ ನನ್ನ ಹತ್ರನೂ ಅದೇ ಪ್ರಶ್ನೆ ಕೇಳ್ದ. ನಾನು ಅದಕ್ಕೆ ಉತ್ತರ ಕೊಟ್ಟೆ. ಹೂವಿ, ಅವನು ಕೇಳಿದ ಪ್ರಶ್ನೆಗೆ ನಾನೇನು ಉತ್ತರ ಕೊಟ್ಟೆ ಅಂತ ನೀನ್ ತಿಳ್ಕೊಳಲ್ವಾ ಹೂವಿ? ಸರ, ನೀವ್ ಕೈ ಬಿಡ್ರ ಯಾರಾದ್ರೂ ನೋಡ್ತಾರ? ಅವನ್ ನನಗೆ ಯಾವ ಪ್ರಶ್ನೆ ಕೇಳಿದ್ನೋ ಅದಕ್ ನಾನು ಕೊಟ್ಟ ಉತ್ತರ ಯಾವತ್ತೂ ಬದಲಾಗೋದಿಲ್ಲ ಅಂತ
ನಿನಗೆ ನಾನು ಹೇಳಬೇಕಾಗಿತ್ತು ಹೂವಿ. ನನಗ ಉತ್ತರ ತಿಳ್ಕೊಳ್ಳೋ ಕುತೂಹಲ ಆಗ್ಲಿ ಅಥವಾ ಬೈಕೆ ಆಗ್ಲಿ ಇಲ್ರ. ಏನ್ ಮಾಡೋದು ದೀಪ್ತಿ? ಚಿಕ್ಕಿ, ಆ ವಿಚಾರ ಬಿಡಿ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಇನ್ನೂ ಯಾಕೆ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೋತಿದ್ದೀರಾ? ಅವಳೊಬ್ಬಳು ಬಂದಿಲ್ಲ ಅಂದ್ರೆ ಏನಾಗುತ್ತೆ? ನಾವು ಅನ್ಕೊಂಡಾಗೆ ಮಾಡೋಣ ಬಿಡಿ. ಹಾಗಲ್ಲ ಕಣೆ, ಮನೆ ಸೊಸೆಯಾಗಿ ಅವಳು ಇಲ್ಲದೆ ಹೋದ್ರೆ ಚೆನ್ನಾಗಿ ಕಾಣಲ್ಲ. ನಾವೆಲ್ಲರೂ ಫೋರ್ಸ್ ಮಾಡಿ ಅವಳನ್ನ ಇರಿಸ್ಕೋಬೇಕು. ಅತ್ತೆ, ನೀವು ಅಷ್ಟೊಂದು ಬೇಜಾರು ಯಾಕೆ ಮಾಡ್ಕೋತೀರಾ? ಅತ್ತೆ, ಫ್ಯಾಮಿಲಿಗಿಂತ ಇನ್ನೇನು ಇಂಪಾರ್ಟೆಂಟ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ನಾಳೆ ಎಲ್ಲ ಮೀಟಿಂಗ್ಸು ಕ್ಯಾನ್ಸಲ್ ಮಾಡಿಸ್ದೆ. ಪ್ರಣತಿ ಮತ್ತೆ ಸುಮಂತ್ಗೆ ಏನಾದರೂ ಸ್ಪೆಷಲ್ ಪ್ಲಾನ್ ಮಾಡೋಣ. ನಿತ್ತಿ ನೋಡದೆ ನನ್ನ ಸೊಸೆ ಕುಟುಂಬ ಅಂದರೆ ಎಷ್ಟು ಬೆಲೆ ಕೊಡ್ತಾಳೆ ಅಂತ. ಇದೇನು ಚಿಕ್ಕಿ, ಇಷ್ಟು ಹೊತ್ತು ಅಪ್ಸೆಟ್ ಆಗಿದ್ರಿ, ಈಗ ಸೊಸೆ ಬಂದ ತಕ್ಷಣ ಹೊಗಳಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ? ಸರಿ, ಈಗ ಏನ್ ಪ್ಲಾನ್ ಮಾಡಿದ್ದೀರಾ? ಏನ್ ಗೊತ್ತಾ ಮಾಲಿನಿ, ನಾವ್ ಎಲ್ರು ಸೇರ್ಕೊ ಯಾಕೆ ಏನಾಯ್ತು? ಇದ್ದಕ್ಕಿದ್ದಾಗೆ ಎಲ್ರು ಸೈಲೆಂಟ್ ಆಗ್ಬಿಟ್ರಿ. ಏನು ಇಲ್ಲಮ್ಮ. ಇಲ್ಲ ಅತ್ತೆ, ಏನೋ ಇದೆ. ಈಗಿನ್ನೂ ನಾವೆಲ್ಲರೂ ಸೇರಿ ಅಂತ ಏನೋ ಹೇಳ್ತಿದ್ರಿ, ನಾನು ಬಂದ ತಕ್ಷಣ ನಿಲ್ಲಿಸ್ಬಿಟ್ರಿ. ನನಗೆ ಗೊತ್ತು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅಂತ. ಹೇಳಿ ಅತ್ತೆ, ಏನು ವಿಷಯ? ಏನೂ ಇಲ್ಲ. ಅಯ್ಯೋ, ಅದನ್ನು ನಾನು ಹೇಳ್ತೀನಿ ತಾರಮ್ಮ. ಏನು ಇಲ್ಲ ಪ್ರಣತಿ ಅಕ್ಕೋರ, ನಾಳೆ ನೀವು ಮತ್ತೆ ಸುಮಂತ್ ಅಣ್ಣವರು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಅದೇ ಪ್ಲಾನು. ಅಷ್ಟೇ ವಿಷಯನ? ಕೆಟ್ಟ ಆಹಾರವನ್ನು ತಿಂದು 6 ಜನ ಆಸ್ಪತ್ರೆಗೆ ದಾಖಲು. ಕಾಲ ಕೆಟ್ಟೋಯ್ತು ಅಲ್ಲ, ಆಹಾರ ತಿಂದು ಆಸ್ಪತ್ರೆಗೆ ದಾಖಲಾಗೋದಂದ್ರೆ ಎಂತ ಊಟ ಹಾಕಿರ್ಬೇಕು? ಹೌದು ಕಣ ಸುಂದ್ರ, ಈಗಿನ ಕಾಲದಲ್ಲಿ ಜನಗಳು ನಮಗ್ ಏನೇನೋ ತಿನ್ಸ್ಬಿಟ್ಟು ದುಡ್ಡು ಮಾಡ್ಬಿಡ್ತಾರ. ಅದೇನ್ ತಿನ್ನಿಸ್ತಾರೋ, ಅದ್ ಯಾಕೆ ತಿನ್ನಿಸ್ತಾರೋ, ಒಟ್ನಲ್ಲಿ ಆ ಜನರ ಜೀವನ ಹೆಂಗಾದ್ರೂ ಹಾಳಾಗ್ ಹೋಗ್ಲಿ, ಇವ್ರ ಮಾತ್ರ ಮಾಡಿ ಮೇಲ್ ಮಾಡಿ ಕಟ್ಕೊಂಡು ಸುಖವಾಗಿ ಬದುಕ್ಬೇಕು. ನೋಡ್ತಾ ಇರೋ, ನಾನೇನಾದ್ರು IAS ಆಫೀಸರ್ ಆದ್ಮೇಲೆ ಎಂತೆಂತ ರೂಲ್ಸ್ ಗಳನ್ನ ಜಾರಿ ಮಾಡ್ತೀನಿ ಅಂತ. ಸರಿ ಹೋಯ್ತು, ನಿನಗೆ ಇಷ್ಟೊಂದೆಲ್ಲ ಕನ್ಸು ಹೇಳಿದ್ಯಾ? ಯಾಕೆ ಇರಬಾರ್ದ? ಅಲ್ಲ, ಮದ್ವೆ ಆದ್ರೆ ಇನ್ನೆಲ್ಲ ಹೇಗ್ ಮಾಡಕ್ಕಾಗತ್ತೆ? ನಾನ್ ಮದ್ವೆ ಆಗ್ತೀನಿ ಅಂತ ನಿಂತಾವ್ ಯಾವಾಗ ಹೇಳಿದ್ದೆ? ನನಗ್ ಮದ್ವೆ ಆಗೋ ಯೋಚನೆನೂ ಇಲ್ಲ. ಏನ್ ಗೊತ್ತಾ, ನಿನ್ನ ಮೊದಲನೇ ಸರಿ ನೋಡ್ದಾಗ್ಲೇ ನಿನಗ್ ಮದ್ವೆ ಆಗಿದೆ ಅನ್ಕೊಂಡಿದ್ದೆ ನಾನು. ಯಾಕೆ ಹಾಗನ್ಸ್ತು? ಅದೇನು, ಆವಾಗ ನಿನ್ ಮುಖದ ಕಡೆ ಹಾಗಿತ್ತಪ್ಪ. ತಲೆಗ್ ಬಂದಾಗೆಲ್ಲ ಮಾತಾಡ್ಬೇಡ, ಆಮೇಲೆ ಗೊತ್ತಾಯ್ತು ತಾನೇ ನಾನು ಮದ್ವೆ ಆಗಿಲ್ಲ ಅಂತ. ಇನ್ನೊಂದ್ ವಿಷಯ ಗೊತ್ತಾ, ಈಗ್ಲೂ ಕೆಲವೊಂದ್ಸಾರಿ ನಿನ್ನ ನೋಡಿದ್ರೆ ಮದ್ವೆ ಆಗಿದೆ ಅಂತಾನೆ ಅನ್ಸೋದು. ನೋಡು, ಹುಚ್ಚುಚ್ಚಂಗೆಲ್ಲ ಮಾತಾಡ್ಬೇಡ. ಏ ಹೂವಿ, ಯಾಕೆ ಪಾಪ ಸುಂದ್ರನ್ ಬೆಳಗ್ ಬೆಳಗ್ಗೆನೆ ಬೈತೀಯಾ? ನೋಡಿ ಪ್ರಣತಿ ಅಕ್ಕೋರ, ಅವ್ನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನ. ಬೆಳಗ್ ಬೆಳಗ್ಗೆ ಇದ್ದು ಅವನಿಗೆ ಕೆಲ್ಸ ಕಮ್ಮಿ ಆಗಿದೆ ಅಂತ ಅನ್ನಿಸ್ತದ. ನೋಡಿ ಹೆಂಗೆ ಪೇಪರ್ ಓದ್ತಾ ಕುತ್ಕೊಂಡಿದ್ದಾನ ಅಂತ. ಓ, ಅದೆಲ್ಲ ಬಿಡೆ, ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನ್ ನನ್ ಜೊತೆ ಬರ್ತೀಯೋ ಇಲ್ವೋ? ನಾನಾ? ನೀವ್ ಸುಮಂತ್ ಅಣ್ಣವ್ರನ್ನೇ ಜೊತೆ ಕರ್ಕೊಂಡು ಹೋಗ್ರಾ? ಅಯ್ಯೋ, ಸುಮಂತ್ನ ದೇವಸ್ಥಾನಕ್ ಕರೆದ್ರು ಅಲ್ಲಿ ಅಂಗಡಿ ಬಗ್ಗೆ ಲೆಕ್ಕಾಚಾರ ಹಾಕೊಂಡ್ ಕುತ್ಕೋತಾರೆ. ಈಗೇನು, ನೀವ್ ಬರ್ತೀಯೋ ಬರೋದಿಲ್ವೋ? ಅದು
ನನ್ ಕಾಲೇಜ್ಗೆ. ಸರಿ ಬಿಡಮ್ಮ, ಅದೇ ಮಾಲಿನಿ ಕರೆದ್ರೆ ಚಂಗಂತ ಕಾಲೇಜಿಗೆ ಚಕ್ಕರಿನೋ ಹಾಕಿ ಅವ್ರ ಜೊತೆ ತಿರ್ಗಕ್ ಹೋಗ್ತೀಯ. ಅದೇ ನಾನ್ ನಿನ್ನ ಕರೆದ್ರೆ ಕಾಲೇಜು ಅದು ಇದು ಅಂತ ನೆಪ ಹುಡುಕ್ತೀಯ. ಸರಿ ಆಯ್ತು ಬಿಡು, ಎಲ್ರು ಇಷ್ಟೇ. ಜಾಗ ಬಿಡು. ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಪಾಪ ಅವ್ರಿಗೆ ಸುಳ್ಳು ಹೇಳ್ಬೇಕಾಗ್ ಬಂತು. ಹಲೋ, ಗುಡ್ ಮಾರ್ನಿಂಗ್. ನನಗಿದು ವೆರಿ ಬ್ಯಾಡ್ ಮಾರ್ನಿಂಗ್ ಅಕ್ಕ. ಇಷ್ಟೊತ್ತಿಗೆ ನಾನು ನಿಮ್ ಮನೆಯಲ್ಲಿ ಇರ್ಬೇಕಿತ್ತು, ಆದ್ರೆ ಎಲ್ಲ ಪ್ಲಾನು ಕ್ಯಾನ್ಸಲ್ ಮಾಡಿಸಿ ನೀನ್ ಮನೆಯಲ್ಲಿ ಇರು ಅಂತ ನನಗೆ ಹೇಳಿ ನೀವು ಆರಾಮಾಗಿ ಮಲ್ಕೊಂಡಿದ್ದೀರಾ? ನಿನ್ನ ಅಲ್ಲೇ ಇರು ಅಂತ ಹೇಳಿದಕ್ಕೆ ಕೋಪನಾ ಅಥವಾ ನಾನಿನ್ನು ಅಲ್ಲಿಗೆ ಬಂದಿಲ್ಲ ಅಂತ ಕೋಪನಾ? ಅದು ಹಾಗಲ್ಲ ಅಕ್ಕ. ಮತ್ ಹೇಗೆ? ನನಗೆ ಈ ಸೆಲೆಬ್ರೇಷನ್ಸ್ ಅಲ್ಲೆಲ್ಲ ಇರೋದಕ್ಕೆ ಇಷ್ಟ ಆಗ್ತಿಲ್ಲ. ಒಳ್ಳೆ ಇರ್ಬೇಕು, ಗೋಡ್ ಮೇಲೆ ನಿಂತಂಗ ಆಗ್ತಿದೆ ನನ್ಗೆ. ಎರಡ್ ಹೆಜ್ಜೆ ಸೈಡ್ ಇಪ್ಪ ನೋಡು, ಮನ್ಸೊಂಥರ ಕೋತಿ ಇದ್ದಂಗೆ. ಅದನ್ನ ಸರಿಯಾಗಿ ಕಟ್ ಹಾಕೋಬೇಕು, ಇಲ್ಲಾಂದ್ರೆ ಅದು ಎಲ್ಲೆಲ್ಗೋ ಕರ್ಕೊಂಡು ಹೋಗ್ಬಿಡುತ್ತೆ. ನಿನಗ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿಗೆ ಬಂದು ಅರ್ಥ ಮಾಡಿಸ್ತೀನಿ. ನನಗ್ ನಕ್ಕೊಂಡು ಓಡಾಡಕ್ ಆಗಲ್ಲ ಅಕ್ಕ, ಅಷ್ಟು ನಾಟಕ ಮಾಡಕ್ ನನಗ್ ಬರೋದಿಲ್ಲ ಅಕ್ಕ. ನಿನಗೆ ನಾಟಕ ಮಾಡು ಅಂತ ಯಾರು ಹೇಳಿದ್ದು ಮಾಲಿನಿ? ಅಂದ್ರೆ ಮನ್ಸ್ಫೂರ್ತಿಯಾಗಿ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋ ಅಂತ ಹೇಳ್ತಿದ್ದೀರಾ? ಮಾಡ್ಕೋ ಅಕ್ಕ. ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ, ನನಗ್ ಇಲ್ಲಿರೋದಕ್ ಆಗ್ತಿಲ್ಲ, ನನಗ್ ಇರಿಟೇಷನ್ ಶುರುವಾಗಿದೆ. ನಾನು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ನಿನ್ ಪೇಷನ್ಸ್ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ನಿನ್ ಪೇಷನ್ಸ್ 10 ಸೆಕೆಂಡ್ ಮೇಲೆ ನಿಲ್ತಾ ಇಲ್ಲ. ಹೋಗ್ಲಿ ಬಿಡು, ಹೋಗಿ ಚೆನ್ನಾಗ್ ರೆಡಿ ಆಗು. ಇವತ್ತು ನನ್ ತಂಗಿ ಎಲ್ರು ಮುಂದೆ ಚೆನ್ನಾಗ್ ಕಾಣಿಸ್ಬೇಕು. ಓಕೆ ಓಕೆ. ಅಲ್ಲಿ ಯಾರು ಫೋನ್ ಮಾಡಿದ್ದು? ಯಾಕೆ ಬೆಳಗ್ ಬೆಳಗ್ಗೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಾರು ಇಲ್ಲ. ಡೇಟಾ ವರ್ಕ್ ಆಗ್ತಿಲ್ವಾ? ಸೀರೀಸ್ ನೋಡಕ್ ಆಗ್ತಿಲ್ವಾ? ವಾಟ್ ನಾನ್ ಸೆನ್ಸ್ ರಾಹುಲ್, ಬೆಳ್ ಬೆಳಗ್ಗೆ ಅದು ಸೀರೀಸ್ ನೋಡೋದೇ ನನ್ ಕೆಲ್ಸನ? ಮತ್ತಿನ್ನೇನು, ಯಾಕಿನ್ನು ರೆಡಿ ಆಗಿಲ್ಲ? ಅಣ್ಣ ಮತ್ತೆ ಅತ್ತಿಗೆ ದೇವಸ್ಥಾನದಿಂದ ಬರಕ್ ಮುಂಚೆ ನಾವು ಅವ್ರ ಆನಿವರ್ಸರಿಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಮಾಲಿನಿ. ಓಕೆ ರಾಹುಲ್, ರೆಡಿ ಆಗ್ತೀನಿ. ಕೂಲ್ ಮಾಲಿನಿ, ಕೂಲ್ ಅಂತ ಹೇಳಿ ನೀನೇ ಈ ರೀತಿ ಕಿರ್ಚಾಡಿದ್ರೆ ಹೇಗೆ? ಸರಿ ಸರಿ, ಬೇಗ ರೆಡಿ ಆಗು, ನಾನು ಹೋಗಿ ಅವ್ರ ಆನಿವರ್ಸರಿಗೆ ಕೇಕ್ ತಗೊಂಡ್ಬರ್ತೀನಿ. ಹೂವಿ ಬೆಳಗ್ಗೆಯಿಂದ 5 ಸಲ ರಿಮೈಂಡ್ ಮಾಡಿದಾಳೆ. ಈ ಮನೆಯಲ್ಲಿ ಆ ಹೂವಿ ಜಪ ಮಾಡಿದೆ ಒಂದ್ ಕಡ್ಡಿನೂ ಅಳ್ಳಾಡಲ್ಲ. ನಾನ್ಸೆನ್ಸ್. ಚಾಂದಿನಿ ಅಕ್ಕ ಬೇರೆ, ಮನೆಯಲ್ಲೇ ಇರು ಅಂತ ಹೇಳಿ ಯಾಕೆ ನನ್ನ ತಗ್ಲಾಕಿದ್ರು ಅಂತ ಅರ್ಥ ಆಗ್ತಿಲ್ಲ ನನ್ಗೆ. ಅಮ್ಮೋರ, ನನ್ ಕರ್ದ್ರಂತೆ, ಏನಾದ್ರೂ ಸಹಾಯ ಬೇಕಿತ್ತೇನ್ರ? ಹಾ ಹೂವಿ, ಒಳಗ್ ಬಾ. ಹುಡುಕ್ತಾ ಇದೀರೇನ್ರ? ನಾನ್ ಸಹಾಯ ಮಾಡ್ಲಾ? ಇಲ್ಲೆಲ್ಲೋ ಸೀರೆ ಇಟ್ಟಿದೆ, ಕಾಣ್ತಾ ಇಲ್ಲ ಕಣೆ. ಸಿಕ್ತು, ಎಷ್ಟ್ ಚೆನ್ನಾಗಿದೆ ಇದು. ಹೋಗ್ತಮ್ಮ, ಹೇಗಿದೆ? ಸ್ಯಾನೆ ಸಂದಾಕದ, ಇದನ್ನೇನಾದ್ರೂ ಇಸ್ತ್ರಿ ಮಾಡ್ಬೇಕಿತ್ತೇನ್ರ? ಇಲ್ವೇ, ಇದ್ ನಿನಗೆ ಅಂತ ಕೊಡ್ತಾ ಇರೋದು. ತುಂಬಾ ಆಸೆ ಪಟ್ಕೊಂಡು ಈ ಸೀರೆ ಕೊಂಡ್ಕೊಂಡಿದ್ದೆ. ಅಬ್ಬಬ್ಬ ಅಂದ್ರೆ ಒಂದ್ 2 ಸಲ ಉಟ್ಟಿರ್ತೀನಿ ಅಷ್ಟೇ. ಇನ್ಮೇಲೆ ಈ ಸೀರೆ ನಿನ್ಗೆ. ಇದು ನನ್ಗ? ಹಾ ಅಮ್ಮೋರ, ನೀವ್ ಇದನ್ನ ಇಷ್ಟಪಟ್ಟು ತಗೊಂಡಿರೋದು ಅಂತ ಹೇಳ್ತಿದ್ದೀರಿ, ಅಂದ್ಮೇಲೆ ಇದನ್ನ ನನಗ್ ಯಾಕೆ ಕೊಡ್ತಾ ಇದ್ದೀರಾ? ನಾನು ತುಂಬಾ ಇಷ್ಟ ಪಟ್ಕೊಂಡು ಕೊಂಡ್ಕೊಂಡಿರೋ ಸೀರೆ ನಿನಗ್ ಕೊಡ್ತಾ ಇದ್ದೀನಿ ಅಂದ್ರೆ ನೀನು ನನಗೆ ಅಷ್ಟೇ ಇಷ್ಟ ಅಂತ. ಮಾಲಿನಿ, ಇವತ್ತು ನೀನು ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಅಷ್ಟೇನಾ? ಅಲ್ಲ, ಅದು ಹಾಗಲ್ಲ, ಕಾಂಪ್ಲಿಮೆಂಟ್ ಮಾಡಕ್ಕೆ ಪದಗಳು ಸಿಗ್ತಿಲ್ಲ. ಹೊಂಬಿಸಿಲಲ್ಲಿ ನನ್ ಯಾಕೆ ಕಂಡಳು,
ಸೊಂದ ಹೆಂಗ್ಯಾಕೆ ಕೊಟ್ಟಳು.